ವೀಕ್ಷಕರೇನು, ಮುಂದಿನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 4ರಲ್ಲಿ ಬಿಜೆಪಿ, 2ರಲ್ಲಿ ಕಾಂಗ್ರೆಸ್ ಅವರು ಗೆದ್ದಿದ್ರು. ಅದರಲ್ಲಿ ಒಬ್ಬರನ್ನು ಕ್ಯಾಚ್ ಹಾಕೊಂಡು ಆಪರೇಷನ್ ಮಾಡಿ ಬಿಜೆಪಿ ಸೇರ್ಸ್ಕೊಂಡು ಗೆಲ್ಸ್ಕೊಂಡು ಮಿನಿಸ್ಟರ್ ಮಾಡೋದೇ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್. ಆರ್ ವಿ ದೇಶಪಾಂಡೆ ಮಾತ್ರ ಏಕೈಕ ಕಾಂಗ್ರೆಸ್ ಶಾಸಕರು. ಉಳಿದೆಲ್ಲ ಕಡೆ ಯಲ್ಲಾಪುರ, ಶಿರಸಿ, ಕುಮಟಾ, ಕಾರವಾರ, ಭಟ್ಕಳ ಇಲ್ಲೆಲ್ಲ ಈಗ ಬಿಜೆಪಿ ಶಾಸಕರು ಇದ್ದಾರೆ. ಮುಂದೇನು ಕತೆ, ಟ್ರೆಂಡ್ ಏನೈತೆ ಶಿವು ಅಂತ ನಿಮ್ಮ ಪ್ರಶ್ನೆ. ನಾವು ಹತ್ತಲ ಕಡೆಗೆ ಹೋಗ್ತೀವಿ. ಈಗ ಮೊದಲ ಕ್ಷೇತ್ರ ಅಳಿಯಾಳ. ಅಳಿಯಾಳ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕಾಂಗ್ರೆಸ್ಸಿಂದ ಆರ್ ವಿ ದೇಶಪಾಂಡೆ, ಅವರೇ ಕಾಂಗ್ರೆಸ್ಸಿಂದ ಟಿಕೆಟ್. ಅವರೇನು ಬಿಟ್ಕೊಡೋ ಮನಸ್ಸಲ್ಲಿಲ್ಲ, ನಿವೃತ್ತಿ ರಾಜಕೀಯ ನಿವೃತ್ತಿ ಇಲ್ಲ. ನೆಕ್ಸ್ಟು ಆದರೆ ಟ್ರೈ ಮಾಡಿ ಒಂದು ಸಿ ಎಂ ಆಗ್ಬಿಡ್ಬೋದಾ ಅಂತ ನೋಡ್ತಾವ್ರೆ. ಹೌದು, ಸಿ ಎಂ ಆಗ್ಬಿಡ್ಬೋದಾ ಅಂತ ನೋಡ್ತಾ ಇದ್ದಾರೆ. ಅವ್ರು ಬೇಕಾರ ಅವ್ರ ಬಗ್ಗೆ ಒಂದು ಮಾತಿದೆ, ಭಾಳ ಪವರ್ಫುಲ್ ಮನುಷ್ಯ ಆರ್ ವಿ ದೇಶಪಾಂಡೆ. ನಿಜ, ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಒಂದು ಆಮೇಲೆ ಬಿ ಜೆ ಪಿಯಿಂದ ಸುನಿಲ್ ಹೆಗ್ಡೆ, ಘೋಟ್ನೇಕರ್ ಕಾಂಗ್ರೆಸ್ಸಿಂದ ಎಮ್ ಎಲ್ ಸಿ ಟಿಕೆಟ್ ತಗೊಂಡ್ರೆ ನಾನು ಎಮ್ ಎಲ್ ಎ ಆಗಲೇಬೇಕು ಅಂತ ಸೆಡ್ ಹೊಡೆದು ಅರವಿಂದ್ ದೇಶಪಾಂಡೆ ಅವ್ರಿಗೆ ನಿಂತಿದ್ದಾರೆ. ನಾನು ಅವರು ಬಿ ಜೆ ಪಿ ಟಿಕೆಟ್ ಕೂಡ ಟ್ರೈ ಮಾಡ್ತಾರೆ, ಬಟ್ ಬಿ ಜೆ ಪಿ ಅವರು ಏನೋ ಸುನಿಲ್ ಹೆಗ್ಡೆ ಕಡೆ ಪರವಾಗಿ ನಿಂತ ಕಾಣ್ತಾ ಇದೆ. ಇನ್ನು ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇಲ್ಲ ನಾನು ಜೆ ಡಿ ಎಸ್ಗೆ ಹೋಗ್ಬೋದು, ಇಲ್ಲ ಎ ಪಿ ಇಂದ ನಿಲ್ಬೋದು ಅಂತ ಘೋಟ್ನೇಕರ್ ಇಲ್ಲ ಇಂಡಿಪೆಂಡೆಂಟ್ ಮಾಡ್ಬೇಕಂತ ನೋಡ್ತಾ ಇದ್ದಾರೆ. ಘೋಟ್ನೇಕರ್ ಕಾಂಗ್ರೆಸ್ಸಿಂದ ದೂರ ಆಗ್ತಿರೋದು, ದೇಶಪಾಂಡೆ ಅವ್ರಿಗೆ ಎಗೇನೆಸ್ಟ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ. ಹೌದು, ಏನ್ ದೇಶಪಾಂಡೆ ಅವ್ರು ಸೋತಿರು ಚುನಾವಣೆಯಲ್ಲಿ ಗೊತ್ತಿರಲಿಲ್ಲ. 2008ರಲ್ಲಿ ಜೆ ಡಿ ಎಸ್ ಸುನಿಲ್ ಹೆಗ್ಡೆ ಅಪೋಸಿಟ್ ಗೆಲ್ತಾ ಇರೋದು ಅಲ್ಪ ಮತಗಳಲ್ಲೇ. ನಿಜ, ಈ ಘೋಟ್ನೇಕರ್ ಕಾರಣದಿಂದಾಗಿ ಈ ಸಾರಿ ದೇಶಪಾಂಡೆ ಅವರು ಭಾರಿ ನಡೆಯನ್ನು ಅನುಭವಿಸುವಂತ ಸಾಧ್ಯತೆ ಇದೆ. ನಮ್ಮ ಡಿಸೆಂಬರ್ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಹಳಿಯಾಳದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸುನಿಲ್ ಹೆಗ್ಡೆ. ಹೌದೌದು, ಸುನಿಲ್ ಹೆಗ್ಡೆ ಅಂದ್ರೆ ಬಿಜೆಪಿ. ನಿಜ, ಬಿಕಾಸ್ ಆಫ್ ಘೋಟ್ನೇಕರ್ ಫ್ಯಾಕ್ಟ್. ಖಂಡಿತ ಖಂಡಿತ. ಮುಂದಿನ ಕ್ಷೇತ್ರ ಕಾರವಾರ. ರೂಪಾಲಿ ನಾಯಕ್ ಇಲ್ಲಿ ಬಿಜೆಪಿಯಿಂದ ಎಮ್ ಎಲ್ ಎ ರೂಪಾಲಿ ನಾಯಕ್ ಇದ್ದಾರೆ. ಆದರೆ ಅದೇ ರೀತಿ ಬಿಜೆಪಿ ಸ್ಥಳೀಯ ನಾಯಕರು ಕೂಡ ಒಂದಷ್ಟು ಜನ, ಅಂದರೆ ರಾಮರಾಯ್ಕರ್ ಆಗಿರ್ಬೋದು, ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ಸಿಂದ ಸತೀಶ್ ಸೈಲ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಆನಂದ್ ಅಸ್ನೋಟಿಕರ್ ಏನು ಮಾಡ್ತಾರೆ, ತಟಸ್ಥವಾಗಿರ್ತಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಏನಾಗ್ಬೋದು ಇಲ್ಲಿ ಕಾರವಾರ? ಆನಂದ್ ಅಸ್ನೋಟಿಕರ್ ಅವರು ಕೂಡ ಆಪರೇಷನ್ ಕುಂಬ್ಲಕ್ಕೆ ಒಳಗಡೆ ಆಗಿ ನಂತರ ರಾಜೀನಾಮೆ ಕೊಟ್ಟು 2008 ಸಂದರ್ಭದಲ್ಲಿ ಅದಾದ್ಮೇಲೆ ಬೇರೆ ಬೇರೆ ಫೇಸ್ ಮಾಡಿದ್ರು, ಇದಾಯ್ತು. ಸತೀಶ್ ಸೈಲ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು 13ರಲ್ಲಿ. ನಂತರ ಆನಂದ್ ಅಸ್ನೋಟಿಕರ್ ಈಗ ಜೆ ಡಿ ಎಸ್ ಅಲ್ಲಿ ಗುರುತಿಸ್ಕೊಂಡಿದ್ರು, ನಾನು ನಿರ್ಧಾರ ತಗೋತೀನಿ ಅಂತ ಕುಮಾರಣ್ಣಂಗೆ ಹೇಳಿದ್ದೀನಿ ಅಂತ ಬಂದರು. ನಿಮ್ಗೆ ಗೊತ್ತಿರಲಿ, ಹಳೆ ಮೈಸೂರು ಭಾಗದ ಪಕ್ಷ ಅಲ್ಲ ಜೆ ಡಿ ಎಸ್. ಹೌದು, ಕಾರವಾರದಲ್ಲೂ ಕೂಡ ಶಾಸಕ ದಿನಕರ ಶೆಟ್ಟರ್ ಗೆದ್ದಿದ್ರು ಜೆ ಡಿ ಎಸ್ ಇಂದ 8ರಲ್ಲಿ. ಸುನಿಲ್ ಹೆಗ್ಡೆ ಕೂಡ ಗೆದ್ದಿದ್ರು ಹಳಿಯಾಳದಲ್ಲಿ. ವಿಜಯಪುರದಲ್ಲಿ ಕೂಡ 3-4 ಚಾನ್ಸ್ ಇದೆ. ರಾಯಚೂರಲ್ಲಿ ಚಾನ್ಸ್ ಇದೆ, ಬೀದರ್ದಲ್ಲಿ ಚಾನ್ಸ್ ಇದೆ. ಜೆ ಡಿ ಎಸ್ ಹಳೆ ಮೈಸೂರು ಭಾಗದ ಮಾತ್ರ ಪಕ್ಷ ಅಂತ ಕೆಲವರು ಅದಕ್ಕೆ ಅಣೆಪಟ್ಟಿ ಕಟ್ತಾರೆ. ಅದಲ್ಲ, ಹೌದು, ಯಾಕೆ ವಿಷಯ ಹೇಳ್ತಾರೆ, ಅನಂತ ಸಡ್ಡಿಕ್ಕವರೆಗೂ ಕೂಡ ಜೆ ಡಿ ಎಸ್ ಕಂಟೆಸ್ಟ್ ಮಾಡಕ್ಕೆ ಒಲ್ಬಿತ್ತು ಇವೆಲ್ಲ ಇದೆ, ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್. ರೂಪಾಲಿ ನಾಯಕ್ ಅಂದ್ರೆ ಸ್ಥಳೀಯ ರಾಜಕೀಯ ಮಾಡ್ಕೊಂಡು ಬಂದವರು, ದಿಢೀರ್ ಎಮ್ ಎಲ್ ಎ ಆದವರೆಲ್ಲ. ಹೌದು, ಬಟ್ ಕೆಲಸ ಮಾಡಿದ್ದಾರೆ ಅನ್ನೋದೊಂದಿದೆ. ಬಟ್ ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತರಕ್ಕಾಗ್ಲಿಲ್ವಲ್ಲ ಅನ್ನೋ ಆಕ್ರೋಶ ಆ ಭಾಗದ ಜನರಿಗಿದೆ. ಹೌದು, ವಿಶ್ವೇಶ್ವರ ಹೆಗಡೆ, ಕಾಗೇರಿ ಇವರೆಲ್ಲ ಇದ್ಕೊಂಡು ಗೆಲ್ಸಿದೀವಿ, ನಮ್ಗೇನು ಮಾಡಲಿಲ್ವಲ್ಲ ಅಂತ. ಹೌದು, ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಏನೋ ಸ್ವಲ್ಪ ಸಿ ಬಿ ಐ ರಿಪೋರ್ಟ್ ಉಲ್ಟಾಗಿದ್ದಾಗಿದೆ. ಇವೆಲ್ಲವೂ ಕೂಡ ಎಲ್ಲ ಇಂಪ್ಯಾಕ್ಟ್ ಆಗುವಂಥ ಜಾಗಗಳಿಲ್ಲಿ. ಇಲ್ಲಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಸತೀಶ್ ಸೈಲ್ ಮುನ್ನಡೆಯನ್ನು ಕಾಯ್ದುಕೊಂಡು, ಇದು ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ, ಚೇಂಜ್ ಆಗ್ತಿರುತ್ತೆ. ಎವ್ರಿ ಮಂತ್ ಟ್ರೆಂಡಲ್ಲಿ ಚೇಂಜ್ ಆಗ್ತಿರುತ್ತೆ. ಯಾವ್ಯಾವ ಕಾರಣಕ್ಕೆ ಹೆಂಗೆ ಮತದಾರ ತಿರುಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಕಾದ್ರೂ ಆಗ್ಬೋದು. ಇನ್ನೂ 140 ದಿನ ಇದೆ ಚುನಾವಣೆ. ನಿಜ, 140 ಇದೆ ಚುನಾವಣೆಗೆ. ಮುಂದಿನ ಇಲ್ಲಿ ಕಾರವಾರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮುಂದಿನ ಕ್ಷೇತ್ರ ಕುಮಟಾ. ದಿನಕರ್ ಶೆಟ್ಟಿ ಅವರು ಇದ್ದಾರೆ ಬಿಜೆಪಿಯಿಂದ. ಆದರೆ ಕಾಂಗ್ರೆಸ್ಸಲ್ಲಿ ಶಾರದಾ ಮೋಹನ್ ಶೆಟ್ಟಿ, ಶಿವಾನಂದ ಹೆಗಡೆ, ಪ್ರದೀಪ್ ನಾಯಕ್ ಅವರು ಜೆ ಡಿ ಎಸ್ ಅಲ್ಲಿ ಇದ್ರು, ಈಗ ಕಾಂಗ್ರೆಸ್ಗಳಲ್ಲಿ ಬಂದಿದ್ದಾರೆ, ಪ್ರಭಾವಿಯಾಗಿ ಗುರುತಿಸ್ಕೊತಾ ಇದ್ದಾರೆ. ಆದರೆ ಜೆ ಡಿ ಎಸ್ ಇಂದ ಸೂರಜ್ ನಾಯಕ್ ಇದ್ದಾರೆ, ಆ ಸೂರಜ್ ನಾಯಕ್ ಈ ಹಿಂದೆ ಬಿಜೆಪಿಯಲ್ಲಿದ್ದರು. ಇಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಪ್ರದೀಪ್ ನಾಯಕ್ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಸಿಗಿಂದ ಬಂದರು, ಇನ್ನೊಂದು ಕಡೆ ಇಲ್ಲಿ ಸೂರಜ್ ನಾಯಕ್ ಹಿಂದೆ ಬಿಜೆಪಿಯಲ್ಲಿದ್ದರು. ಇಲ್ಲಿ ಏನಾಗ್ಬೋದು, ದಿನಕರ್ ಶೆಟ್ಟಿ ಅವ್ರು ಮುಂದಿದ್ದಾರಾ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್? ಸೂರಜ್ ನಾಯಕ್ ಕೂಡ ಒಂದಷ್ಟು ಹೋರಾಟ ನಡೀತಾ ಇದೆ. ಹಿಂದೆ ನಾನು ಆಗ್ಲೇ ಹೇಳಿದ್ದೆ, ದಿನಕರ್ ಶೆಟ್ಟರು ಜೆ ಡಿ ಎಸ್ ಇಂದ ಗೆದ್ದಿದ್ರು 8ರಲ್ಲಿ. ಹೌದು, ಜೆ ಡಿ ಎಸ್ ಪ್ರಭಾವ ಇದೆ ಇಲ್ಲಿ. ಆಗ್ಲೇ ಹೇಳಿದಲ್ಲ, ಟ್ರಯಾಂಗಲ್ ಫೈಟ್ ಅವಕಾಶ ಆಗುತ್ತೆ. ಬಟ್ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ. ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಅದು ಕುಮಟಾದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆ ಕಾಯ್ದುಕೊಂಡಿದೆ. ಮುಂದಿನ ಕ್ಷೇತ್ರ ಭಟ್ಕಳ. ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಸುನಿಲ್ ನಾಯ್ಕ್ ಇದ್ದಾರೆ, ಅಂಡ್ ಕಾಂಗ್ರೆಸ್ ಇಂದ ಮಂಕಾಳ ಸುಭವ ಇದೆ, ಮತ್ತೆ ಜೆ ಡಿ ನಾಯ್ಕ್ ಇಬ್ಬರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸುನಿಲ್ ನಾಯ್ಕ್ ಅದಷ್ಟೇ ಅಲ್ಲ, ಈಶ್ವರ್ ನಾಯ್ಕ್ ಕೂಡ ಟ್ರೈ ಮಾಡ್ತಿದ್ದಾರೆ, ಟಿಕೆಟ್ ಚೇಂಜಸ್ ಆಗ್ಬೋದು ಅನ್ನೋ ಚರ್ಚೆ ಇದೆ.
ಇನಾಯತುಲ್ಲಾ ಶಾ ಬಂದ್ರಿ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ, ಅವ್ರದ್ದು ಟಿಕೆಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲೇನು ಅಂತಂದ್ರೆ ಈ ಮೇಲ್ನೋಟಕ್ಕೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಸುನಿಲ್ ಆಯ್ಕೆ ಮೊದಲಷ್ಟು ಆ ಬೆಂಬಲ ಸಿಗ್ತಾ ಇಲ್ಲ, ಆ ಟೈಪ್ ಇಲ್ಲ. ಸೊ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಕ್ಷೇತ್ರದಲ್ಲಿ. ಇನ್ನು ಮುಂದಿನ ಕ್ಷೇತ್ರ ಶಿರ್ಸಿ. ಶಿರ್ಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅವ್ರಿಗೂ ಕೂಡ ಕಾಂಪಿಟೇಷನ್ ಇದೆಯಾ. ಶಶಿಭೂಷಣ್ ಹೆಗಡೆ ಬರ್ತಾರ, ಶ್ರೀನಿವಾಸ್ ಹೆಬ್ಬಾರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಮತ್ತೊಂದು ಕಡೆ ಭೀಮಣ್ಣ ನಾಯಕ್ ಇದ್ದಾರೆ ಕಾಂಗ್ರೆಸ್ನಿಂದ. ಇನ್ನು ಟಿಕೆಟ್ ಸಿಕ್ಕಿಲ್ಲ ಬಿಜೆಪಿಲಿ ಅಂದರೆ ಶಶಿಭೂಷಣ್ ಹೆಗಡೆ ಏನಾದರೂ, ಯಾಕಂದರೆ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗ ಅವರೇನಾದ್ರೂ ಜೆ ಡಿ ಎಸ್ಗೆ ಹೋಗ್ಬಿಡ್ತಾರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಏನಿದೆ ಶಿರ್ಸಿ ಟ್ರೆಂಡ್? ಟಿಕೆಟ್ ಬದಲಾವಣೆ ಬಗ್ಗೆ ಇದೆಯಲ್ಲ, ಬದಲಾಗ್ಬೋದು ಇಲ್ಲಿ. ಯಾಕಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಿನಿಸ್ಟರ್ ಆಗಿದ್ರು, ಈಗ ಸ್ಪೀಕರ್ ಕೂಡ ಹೌದು. ಇನ್ನೇನು ಭಾಳ ದೊಡ್ಡ ಆಸೆ ಏನಿಲ್ಲ, ಸಿ ಎಂ ಗಾದಿಗೇನು ಅವ್ರು ಆಸೆ ಪಡ್ತಾ ಇಲ್ಲ. ಟಿಕೆಟ್ ಆ ಗುಜರಾತ್ ಮಾದರಿ ಬದಲಾವಣೆ ಇವಲ್ಲ, ಆ ಚೇಂಜಸ್ ಆಗ್ಬೋದು. ಅದು ಶಶಿಭೂಷಣ್ ಹೆಗಡೆಗೆ ಆಗ್ಬೋದು, ಅಥವಾ ವಿಸ್ತಾರ ಟಿ ವಿ ಪಾರ್ಟ್ನರ್ ಶ್ರೀನಿವಾಸ್ ಹೆಬ್ಬಾರ್ ಈಗ ಹೊಸದಾಗಿ ಚಾನಲ್ ಬಂತು ಅದರ ಪಾರ್ಟ್ನರ್ ಅವ್ರಿಗೂ ಕೂಡ ಆಗ್ಬೋದು ಅನ್ನೋ ಚರ್ಚೆ ಇದೆ. ಓಕೆ, ಚರ್ಚೆ ಇದೆ, ಏನು ಮಾಡ್ತಾರೆ ನೋಡಬೇಕು. ಬಟ್ ಟಿಕೆಟ್ ಚೇಂಜಸ್ ಆಗ್ಬೋದು. ಆ್ಯಂಡ್ ಕಾಂಗ್ರೆಸ್ಸಿಂದ ಭೀಮಣ್ಣ ನಾಯಕ್ ಆ್ಯಂಡ್ ಜೆ ಡಿ ಎಸ್ ಶಶಿಭೂಷಣ್ ಹೆಗಡೆ ಇಲ್ಲ, ಇಲ್ಲೋ ಅಲ್ಲಿಗೆ ನಡೀತಾ ಇದೆ, ನೋಡ್ಬೇಕು ಆ ಚೇಂಜಸ್ ಏನಾಗುತ್ತೆ ಅಂತ. ಬಟ್ ಇಲ್ಲೇನು ಅಂತಂದರೆ ಪ್ರತ್ಯೇಕ ಚರ್ಚೆ ವಿಚಾರ ಅದೇನಿದೆ ಒಂದು ಸ್ವಲ್ಪ ನೆಗೆಟಿವ್ ಅಂದರೆ ಹೌದು, ಅದಷ್ಟೇ ಅಲ್ಲ, ಅವ್ರಿಗೂ ವಯಸ್ಸಾಯಿತು ಸಾಕು ಅನ್ನೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಇದೆ. ನೋಡ್ಬೇಕು, ಅವ್ರೇನು ಒದ್ದಾಡಲ್ಲ, ಬಂಡಾಯ ಹೇಳಲ್ಲ. ಹೌದು, ನಾನು ಇನ್ನೂ ಮಿನಿಸ್ಟರ್ ಆಗಬೇಕು, ನಾನು ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು ಅನ್ನೋದೇನು ಕಾಗೇರಿ ಅವ್ರಿಗಿಲ್ಲ. ನಿಜ, ಇವತ್ತು ಒಪ್ಪಿ ಪಕ್ಷ ಹೇಳಿದ್ರೆ ಒಪ್ಪಿ ಬಿಟ್ಕೊಟ್ಟು ಹೋಗುವಂತ ಮನಸ್ಥಿತಿಯಲ್ಲಿ ಕಾಗೇರಿ ಅವರು ಇದ್ದಾರೆ. ಬಟ್ ಈ ಕ್ಷೇತ್ರ ಬಿಜೆಪಿಗೆ ಫೇವರ್ ಆಗಿದೆ, ಫೇವರ್ ಆಗಿದೆ. ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಶಿರ್ಷಿ ಕ್ಷೇತ್ರ ಬಿಜೆಪಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಕಾರಣಕ್ಕೆ. ಮುಂದಿನ ಕ್ಷೇತ್ರ, ಕಡೆಯ ಕ್ಷೇತ್ರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರ. ಯಲ್ಲಾಪುರದಲ್ಲಿ ಕಾಂಗ್ರೆಸ್ ಇಂದ ಬಂದು ಗೆದ್ದು ಆಪರೇಷನ್ ಒಳಗಾಗಿ ಬಿಜೆಪಿಯಿಂದ ಗೆದ್ದು ಮಿನಿಸ್ಟರ್ ಆಗಿರೋ ಶಿವರಾಮ್ ಹೆಬ್ಬಾರ್ ಅವರಿಗೆ ಟಿಕೆಟ್. ಯಾಕೆಂದ್ರೆ ಬಿಜೆಪಿಯಿಂದ ಸೋತಿದ್ದಲ್ಲ ಇವರು ಅಪೋಸಿಟ್ಟು ಸಾರ್ವತ್ರಿಕ ಚುನಾವಣೆಯಲ್ಲಿ. ಅವ್ರು ವಿ ಎಸ್ ಪಟೇಲ್ ಈಗ ಕಾಂಗ್ರೆಸ್ ಸೇರ್ಕೊಬಿಟ್ಟವ್ರೆ, ಅವ್ರು ಕಾಂಗ್ರೆಸ್ ಟಿಕೆಟ್ ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಅಂಡ್ ರವೀಂದ್ರ ನಾಯಕ್ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಸೋತಿದ್ರು, ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಅಣಿ. ಸಚಿವರಾಗಿದ್ದಲ್ಲ ಶಿವರಾಮ್ ಹೆಬ್ಬಾರ್, ಹೌದು, ಸ್ವಲ್ಪ ಶಕ್ತಿ ತುಂಬಿಕೊಂಡವ್ರೆ, ನಿಜ ಶಕ್ತಿ ಇದೆ, ಶಕ್ತಿ ಬರ್ಸ್ಕೊಂಡವ್ರೆ. ಸೊ ಶಿವರಾಮ್ ಹೆಬ್ಬಾರ್ಗೆ ಒಂದು ಸ್ವಲ್ಪ ಅನುಕೂಲಕರ ವಾತಾವರಣ ಇದೆ ಯಲ್ಲಾಪುರದಲ್ಲಿ ಈ ಕ್ಷಣಕ್ಕೆ. ಎಸ್, ನಾವು ಈಗ ನೋಡೋದೇ ಆದರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸಮಬಲವನ್ನು ಸಾಧಿಸಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 3ರಲ್ಲಿ ಬಿಜೆಪಿ, 3ರಲ್ಲಿ ಕಾಂಗ್ರೆಸ್. ಹಳಿಯಾಳದ ಯಲ್ಲಾಪುರ ಮತ್ತೆ ಶಿರ್ಸಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ಕಾರವಾರ, ಕುಮಟಾ ಹಾಗೂ ಭಟ್ಕಳದಲ್ಲಿ ಡಿಸೆಂಬರ್ ಟ್ರೆಂಡ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ.